ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮಾಡ್ತಾ ಇರೋದು ಬೀನ್ಸ್ನ ಪುಡಿ ಪಲ್ಯ ಮಾಡ್ತಿದ್ದೀನಿ. ನೋಡಿ, ನಾನು ಈ ದಿನ ಬೀನ್ಸ್ ತಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ತರದ್ದು ಇದೆ, ಅಂದ್ರೆ ಎಳೆದು ಬಲ್ತಿದ್ದು ಎಲ್ಲ ರಾಶಿನಲ್ಲಿ ಇರುತ್ತಲ್ಲ ಆ ತರದ್ದು. ಇವಾಗ ನೋಡಿ, ಇದನ್ನ ಫಸ್ಟ್ ನಾರ್ ತೆಕ್ಕೋಬೇಕು. ಹೀಗೆ ಎರಡೂ ಕಡೆನೂ ನಾರ್ ಬರುತ್ತೆ. ಇದು ಎಳೆದೆ ಇದೆ, ಆದ್ರೂ ನಾರ್ ಬರುತ್ತೆ. ಈ ತರ ನಾರ್ ತೆಕ್ಕೊಂಡು ನೋಡಿ, ಚಿಕ್ಕದನ್ನು ತೆಗಿತೀನಿ. ಇದರಲ್ಲೂ ಕೆಲವೊಂದರಲ್ಲಿ ಬರುತ್ತೆ, ಕೆಲವೊಂದರಲ್ಲಿ ಬರಲ್ಲ. ತುಂಬಾ ಎಳೆದಾಗಿದ್ರೆ, ಒಂದು ಸ್ವಲ್ಪ ಮೀಡಿಯಂ ಸೈಜ್ ಇಂದ ಆದ್ರೆ ನೋಡಿ ಈ ತರ ಬರುತ್ತೆ. ಇದು ಕಾಳು ಇರೋ ಅಂತದ್ ಮಾತ್ರ ಫುಲ್ ಬಲ್ತಿರುತ್ತೆ. ನೋಡಿ, ಇದನ್ನು ಈ ತರ ನೀಟಾಗಿ ಮುರಿಬಹುದು. ಇದನ್ನೆಲ್ಲ ಈ ರೀತಿ ಸೋಸ್ಕೊಂಡ್ಬಿಟ್ಟು ನಾನು ಫಸ್ಟ್ ತೊಳ್ಕೊಂಡ್ಬಿಡ್ತೀನಿ. ಈಗ ತೊಳೆದಿದ್ದೀನಿ. ಸೋಸ್ ಆದ್ಮೇಲೆ ಒಂದ್ಸಲ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ಇವತ್ತು ಬೀನ್ಸ್ ಇಂದು ಪುಡಿ ಪಲ್ಯ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲದನ್ನು ತೊಟ್ಟು ತುದಿ ಎಲ್ಲ ಬಿಡಿಸ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಅದು ಹೇಗೆ ಅಂದ್ರೆ ನೋಡಿ, ನೋಡಿ ಈ ರೀತಿ ಚಿಕ್ಕದಾಗಿ ಇದಷ್ಟು ಬೀನ್ಸ್ ಅನ್ನು ಹೆಚ್ಕೊಳ್ತಾ ಇದ್ದೀನಿ. ಬೀನ್ಸ್ ಇಂದು ಪುಡಿ ಪಲ್ಯ ಮಾಡೋದಕ್ಕೆ ನಾನು ಇಷ್ಟು ಚಿಕ್ಕದಾಗಿ ಎಲ್ಲ ಬೀನ್ಸ್ ಅನ್ನು ನಾನು ತೊಳೆದಿಟ್ಕೊಂಡಿದ್ದ ಬೀನ್ಸ್ ಎಲ್ಲ ಹೆಚ್ಕೊಂಡಿದ್ದೀನಿ. ಇದನ್ನ ನಾವು ಪುಡಿ ಪಲ್ಯ ಮಾಡೋದಕ್ಕಿಂತ ಮುಂಚೆ ಬೇಯಿಸ್ಕೋಬೇಕು. ಇದು ನೀರೊಳಗಡೆ ಬೇಯಿಸಿದ್ರೆ ಒಂಥರ ನೀರಾಗುತ್ತೆ, ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಆದ್ರಿಂದ ನಾನು ನೋಡಿ ಕುಕ್ಕರಲ್ಲಿ ನೀರು ಹಾಕಿದ್ದೀನಿ. ಇದರೊಳಗಡೆ ಇದನ್ನ ಇಡಬೇಕು. ಇದನ್ನ ಇಡೋದಕ್ಕೆ ಮುಂಚೆ ಈ ತರಕಾರಿನ, ಅಂದ್ರೆ ಈ ಬೀನ್ಸ್ ಅನ್ನ ಇದರೊಳಗಡೆ ತುಂಬಬೇಕು. ಇದರೊಳಗಡೆ ನೀರು ಹಾಕಬಾರ್ದು, ಹಾಗೆ ಬೇಯಿಸ್ಕೋಬೇಕು. ನೋಡಿ, ಈ ತರಕಾರಿ ಹಾಕಿದಾಗ ಇದು ಇದರೊಳಗೆ ಕೂತ್ಕೊಳ್ಳುತ್ತೆ. ಬರೀ ಪಾತ್ರೆ ಇಟ್ಟರೆ ಕೂರಲ್ಲ. ಆದ್ರಿಂದ ಈ ತರ ತುಂಬಿ ವಿಶಲ್ ಹಾಕಿ ಕುಕ್ಕರ್ ಅನ್ನ ಕೂಗಿಸ್ಕೋತೀನಿ. ಆವಾಗ ಇದ್ರ ನೋಡಿ, ಇದರೊಳಗೆ ತೊಳೆದಿದ್ದೀನಲ್ಲ, ತೊಳೆದು ಹೆಚ್ಚಿದ್ದೀನಿ. ಒಂದ್ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಇದು ತುಂಬಾ ಫ್ರೆಶ್ ಆಗಿದೆಯಲ್ಲ. ಆದ್ರಿಂದ ನೋಡಿ, ಈ ತರ ಇದಕ್ ನೀರ್ ಹಾಕೋದಿಲ್ಲ. ಈ ಕುಕ್ಕರ್ ಮುಚ್ಚಳ ಮುಚ್ಚಬಿಟ್ಟು ಒಂದ್ ವಿಶಲ್ ಬರ್ಸ್ಕೊಂಡ್ರೆ ಸಾಕು. ಬೇಕು ಅಂದ್ರೆ ನಾವು ಈಗ ಲೇಟಾಗಿ ಇಟ್ಟಿರ್ತೀವಲ್ಲ, ತಣ್ಣಗಿರೋದ್ರಲ್ಲೇ ಇಟ್ಟಿರ್ತಿರಲ್ಲ, ಆದ್ರಿಂದ ಎರಡ್ ವಿಶಲ್ ಬರ್ಸ್ಕೊತಾ ಇದ್ದೀನಿ ನಾನು. ನೋಡಿ, ಪುಡಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಎಲ್ಲ ರೆಡಿ ಆಗಿದೆ. ನೋಡಿ, ಕುಕ್ಕರಲ್ಲಿ ನಾನು ನೀರು ಹಾಕ್ತೆ. ಹಬೆನಲ್ಲಿ ಬೇಯಿಸ್ಕೊಂಡಿರೋ ಬೀನ್ಸ್ ಕೂಡ ರೆಡಿ ಆಗಿದೆ. ನೋಡಿ, ಇದಕ್ಕೆ ನೀರು ಹಾಕಿರಲಿಲ್ಲ ನಾನು, ಹಾಗೆ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಪುಡಿ ಪಲ್ಯದ ಒಗ್ಗರಣೆಗೆ ನೋಡಿ, ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಇಂಗು. ಇಷ್ಟು ಒಗ್ಗರಣೆ ಐಟಮ್ಮು ಎಲ್ಲ ರೆಡಿ ಆಗಿದೆ. ಈಗ ಒಗ್ಗರಣೆ ಹಾಕೋಣ, ಪುಡಿ ಪಲ್ಯ ಮಾಡೋಣ. ನೋಡಿ, ಪುಡಿ ಪಲ್ಯದ ಕಲರ್ಗಾಗಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದೆರಡು ಸ್ಪೂನು ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು. ತೆಂಗಿನಕಾಯಿ ತುರಿ ಆಪ್ಷನ್ನು, ನೀವು ಹಾಕಿದ್ರು ಹಾಕ್ಬೋದು, ಬೇಡ ಅಂದ್ರೆ ಬಿಡಬಹುದು. ಈಗ ನಾವು ಒಗ್ಗರಣೆ ಹಾಕೋಣ. ನೋಡಿ, ಗ್ಯಾಸ್ ಮೇಲೆ ನಾನು ಬಾಣಲೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ ಕೂಡ ಹಾಕಿದ್ದೀನಿ,
ಕರಿಬೇವು ಕಡಲೆ ಬೇಳೆ ಇದನ್ನ ಹಾಕಿದೀನಿ नेक्स्ट हसी मेणिनका हाँ हाँ स्वल्प एण्णेनल्ली नो तुम रुचिया पल्य नो ना एण्णे कूड़ा जास्ती हाकिल्ल नोड़ी अष्टष्टे आगिदे इदु इष्टे एण्णेनल्ली स्वल्प चन्ना केंपगाद मेले ना मिक्किद इंग्रीडियंट्स हाकोण नीरिन अंश इरुवंतदेनु हाकोल्ल टमाटो हाकल्ल इदक्के अदे नान तेनका कूड़ा स्वल्प कोबरी तरदे तक हसिकाय तक नोड़े कूड़ा जास्ति आगे स्वल्प के सण ऊरी के मोबूल नोड़ी स्वल्प मागिदे नानीव अर्ध स्पून अरशिण हाक्ता नानु कुकर बेसिटक बीन्स हाक्ता बीन्स अंत चना बंद हाते हूँ बंदी अस्ट चना बंद इवे बीन्स बेयो अंत आगते स्वल्प बस आदमे ना उप हाकु रुचि तक उप हाँता इवग इष्ट हाकदी साल हे मत मेल उप हाकबूद मदद जास्ती हाकबार उप या हाकिोक बर आदि पुड़ी पल मोद्र स्वल्प इू बस आगे इदरलू कूड़ा नीरी अंश इदे इरुत्ते हबेनल बेंद्रू नीरी अंश इरुत्ते अदु स्वल्प बिसि आद्रे साकु ईग नानु तेंगिनकाय तुरी मत्ते कोत्तंबरि सोप्पु हाक्ता इदीनि तेंगिनकाय अंद्रे ओण कोब्बरिने इदु हसि अंश इरुत्तल्ल तेंगिनकायल्लि अदक्के ओण कोब्बरि पुडि हाकिदीनि नोडि एष्टु कलरफुल् आगिरो पल्य रेडी आवलप ना इतना तीनबल कोबरी हाकद मेले स्वल्प कोबरी बस आगो तक कई आता नी टेस्टे स्वल्प हिंग हाँता नान कई आड़े स्वल्प सौंड बरता है नोरी अंश एल हिंगोद आ रीति बरता है
ಉಪ್ಪು ಎಲ್ಲ ಚೆನ್ನಾಗಿದೆ ಟೇಸ್ಟ್ಫುಲ್ ಆಗಿದೆ ಈ ನೀರಿನಲ್ಲಿ ಬೇಯಿಸಿದ್ರೆ ಒಂದತರ ನೀರು ನೀರಾದಂಗ ಆಗುತ್ತೆ ಇದು ಬೀನ್ಸ್ ಅದರಿಂದ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಲ್ತಿ ಆಗಿರುವಂತ ಕಲರ್ಫುಲ್ ಬೀನ್ಸ್ ಪಲ್ಯ ಪುಡಿ ಪಲ್ಯ ರೆಡಿ ಆಯ್ತು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್